ನಮ್ಮ ಕಾನೂನು ಮಂತ್ರಿ ಡಿ ವಿ ಸದಾನಂದ ಗೌಡರ ಮಗ ಕಾರ್ತಿಕ್ ಗೌಡರು ತನ್ನನ್ನ ಮದುವೆ ಆಗಿದ್ದಾರೆ ಅಂತ ಹೇಳಿ ಲೈಮ್ ಲೈಟ್ ಗೆ ಬಂದವರು ಮೈತ್ರಿಯ ಗೌಡ. ಹಲವು ಕನ್ನಡ ಚಿತ್ರಗಳಲ್ಲಿ ನಟಿಸಿರೋ ಈಕೆ ಇವಾಗ ಬಾಲಿವುಡ್ ಹಾರತಾ ಇದ್ದಾರಂತೆ ಕಂಡ್ರೆ. 12 ವರ್ಷಗಳ ಸ್ಟ್ರಗಲ್ ನಂತರ ಒಂದು ಬಾಲಿವುಡ್ ಚಿತ್ರದಲ್ಲಿ ಪಾತ್ರ ಸಿಕ್ಕಿರೋದು ನಂಗೆ ತುಂಬಾ ಖುಷಿ ತಂದಿದೆ ಅಂತ ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಫ್ಯಾನ್ಸ್ ಜೊತೆ ಖುಷಿ ಹಂಚಿಕೊಂಡ್ರು ಮೈತ್ರಿಯ. ಅಂದಾಗೆ ಮೈತ್ರಿಯ ಲೀಡ್ ರೋಲ್ ಗಿಟ್ಟಿಸಿಕೊಂಡಿರೋ ಶ್ರಾಪ್ ಅನ್ನೋ ಈ ಹಿಂದಿ ಚಿತ್ರ ಭಾರತದ ಮೊದಲ 3D ವ್ಯಾಂಪೈರ್ ಹಾರರ್ ಎಕ್ಸ್ಪೆರಿಮೆಂಟ್ ಅಂತೆ. ಈ ಚಿತ್ರದ ನಿರ್ದೇಶಕರು ಕಾಂಟ್ರೋವರ್ಷಿಯಲ್ ಫಿಲ್ಮ್ ಗಳ ಸರ್ದಾರ ಮೈ ಹೂ ರಜನಿಕಾಂತ್ ಮತ್ತೆ 5 ಘಂಟೆ ಮೇ 5 ಕರೋಡ್ ಚಿತ್ರಗಳನ್ನ ನಿರ್ದೇಶಿಸಿದ ಫೈಜಲ್ ಸೈಫ್. ನೀಲಂ ಶರ್ಮಾ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಈ ಚಿತ್ರ ಹಿಂದಿಯ ಜೊತೆಗೆ ತಮಿಳಿನಲ್ಲೂ ಬರಲಿದೆಯಂತೆ. ಇವಾಗ ಗೊತ್ತಾಗಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ ಈ ವ್ಯಾಂಪೈರ್ ಫಿಲ್ಮ್ ನಲ್ಲಿ ಮೈತ್ರಿಯ ರಕ್ತ ಹೀರೋ ರಕ್ಕಸಿನ ಅಥವಾ ಬೆದರಿರೋ ಶ್ರಾಪಿತ ಹೆಣ್ಣ ಅಂತ. ನಿಮ್ಗೆ ನ್ಯೂಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸ್ಯಾಂಡಲ್ವುಡ್ ನ ಇನ್ನಷ್ಟು ಸುದ್ದಿಗಳಿಗಾಗಿ ಸ್ಯಾಂಡಲ್ವುಡ್ ಸೆಂಟ್ರಲ್ ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ, ನಿಮ್ ಉಪೇಂದ್ರ ಮಾತಾಡ್ತಿದ್ದೀನಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ. ಹಾಯ್, ನಮಸ್ಕಾರ, ನಾನು ದಿಗಂತ್ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.